ಸಭೆಗೆ ನಾವೆಲ್ಲ ನಮ್ಮ ಸಮಾಜದ ಜನಾಂಗದವರೆಲ್ಲ ಸೇರಿ ನಾವು ಅಪೀಲ್ ಮಾಡಿಕೊಂಡಿದ್ದೀವಿ. ಒಳ್ಳೆ ಲೀಡರ್ ಮುಸಲ್ಮಾನರೆಲ್ಲ ವೋಟ್ ಮಾಡಬೇಕು, ಯಾವ ಥರದ್ದು ಅಸಮಾಧಾನ ಇಟ್ಕೊಳ್ಬಾರ್ದು, ಒಂದು ಮೆಸೇಜ್ ಕಳಿಸ್ಬೇಕು. ರಾಮನಗರದಲ್ಲಿ ಆಗಲಿ, ಮಂಡ್ಯನಲ್ಲಿ ಆಗಲಿ, ಶಿವಮೊಗ್ಗದಲ್ಲಿ ಆಗಲಿ, ಈ ರಾಜ್ಯದ ಮುಸ್ಲಿಂ ಸಮಾಜದವರು ಕುಮಾರಸ್ವಾಮಿ ನೇತೃತ್ವಕ್ಕೆ, ಕುಮಾರಸ್ವಾಮಿ ಲೀಡರ್ಶಿಪ್ಗೆ ನಾವು ಒಪ್ಪಿಕೊಳ್ತೀವಿ. ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರ ಲೀಡರ್ಶಿಪ್ನಲ್ಲಿ ಗಠಬಂಧನ ಸರ್ಕಾರ ಏನಾಗಿದೆ, ಇದಕ್ಕೆ ನಮ್ಮ ಸಹಕಾರ ಇದೆ ಅಂತ ನಾವು ತೋರಿಸಬೇಕು ಅಂತ ಹೇಳಿ, ಯಾವ ಥರದ ಅಸಮಾಧಾನ ಇಲ್ಲ. ನಾವು ಎಲೆಕ್ಷನ್ ದಿವಸ ನೋಡ್ತೀರಿ, ಅದೇ ವಿಶ್ವಾಸದಿಂದ, ಅದೇ ವಜ್ರಮಣೆಯಿಂದ ನಮ್ಮ ಸಮಾಜದವರು ಬಂದು ವೋಟ್ ಮಾಡ್ತಾರೆ. ಅದು ಗುಪ್ತಚರ ಇಲಾಖೆಯಿಂದ ನ್ಯೂಸ್ ಹೇಗ್ರಿ? ಗುಪ್ತಚರ ಇದ್ದಿದ್ರೆ ಪೇಪರ್ನಲ್ಲಿ ಹೇಗ್ರಿ ಬಂತು? ನಾನು ಈ ರಾಜ್ಯದ ಗೃಹ ಮಂತ್ರಿ ಆಗಿದ್ದೆ, ಇಂಟೆಲಿಜೆನ್ಸ್ ನ್ಯೂಸ್ ಆ ಥರ ಪೇಪರ್ನಲ್ಲಿ ಬರಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೇ ಸರ್ಕಾರ ಇದ್ದಾಗ ಒಂಥರ ಇರ್ತದೆ, ಸಮ್ಮಿಶ್ರ ಸರ್ಕಾರದಲ್ಲಿ ಇಬ್ಬರು ಹೋಗ್ತೇವೆ, ಇಬ್ಬರು ಜೊತೆಗಿರ್ತೀವಿ.